ಆಯ್ತು ತಂತ್ರ ಕೇಳಿ. ಇಂದು ಈ ಗರುಡ ಪ್ರಜೆ ತಂತ್ರ ಹೇಳಿದು, ಆನಾ ಚಿನ್ನವನ್ನು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನಕ್ಕೆ ಧಾವಿಸಿ ಬಂದ್ರೆ ಯಾಕೆ ಗೊತ್ತಾ? ನೀನು ಬಡವರಿಗೆ ಹಣ ಕೊಟ್ಟು ಅದಕ್ಕೆ ಬಡ್ಡಿಗೆ ಬಡ್ಡಿ ಹಚ್ಚಿ ಚಕ್ರ ಬಡ್ಡಿ ಉಚಿತ ಮಾಡಿ ಅವರ ಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವಲ್ಲ, ಆ ಬಡವರ ಹಣ ಆಗುವವರ ಚಿನ್ನವನ್ನು ಮರೆಯ ಅವರಿಗೆ ಒಪ್ಪಿಸಲು ಸಮಯ ಸಾಧಿಸಿ ಸಿದ್ಧನಾಗಿ ಕಲ್ಲು ಹಾಕಲು ಕೈ ಹಾಕಿರುವೆ. ಈಗ ಬರುವೆ ಹಣ ತುಂಬಿದ ರಾಮಿಗೆ. ಕದಿಮ ಹಣ ಒಡವೆ ಎಲ್ಲವನ್ನು
ದೋಚಿಕೊಂಡು ಹೋಗಿದ್ದಾನೆ ಈಗ ನಾನು ಏನು ಮಾಡಲಿ ಇವಾಗ ಗಂಡೆ ನಾಪೋಗಿದೆ ಮೊದಲು ಆ ಇನ್ಸ್ಪೆಕ್ಟರ್ ಸಂದೀಪನಿಗೆ ಮೊದಲು ಫೋನ್ ಮಾಡೋಣ ಹಲೋ ಇನ್ಸ್ಪೆಕ್ಟರ್ ಸಂದೀಪ್ ಹೌದು ಯಾರು ನಾನು ಶ್ರೀಮಂತ ನರನಾಗ ಹೇಳಿ ಸರ್ ಈ ಸಮಯದಲ್ಲಿ ಫೋನ್ ಮಾಡಿದ್ದು ಸಂದೀಪ್ ಈಗ ಅರ್ಧ ಗಂಟೆ ಹಿಂದೆ ನಮ್ಮ ಮನೆ ಸಂದೀಪ್ ಬೇಗ ಮನೆಗೆ ಬನ್ನಿ ಇಲ್ಲೇ ವಿಚಾರಿಸಿ ಹೇಳುವೆ ಆಯ್ತು ಬೇಗ ಬನ್ನಿ ಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಾಗಿರಬಹುದು ಒಂದು ವೇಳೆ ಇರಬಹುದೇ ಚೇಚೆ ಅವನು ಈ ರೀತಿ ಮಾಡಲು ಸಾಧ್ಯವೇ ಇಲ್ಲ ಇನ್ನು ಯಾರಾಗಿರಬಹುದು ತಿಳಿಯದಾಗಿದೆ ಸರ್ ವೆರಿ ಗುಡ್ ಮಾರ್ನಿಂಗ್ ಸಂದೀಪ್ ಸರ್ ಅರ್ಜೆಂಟ್ ಬರಲು ಹೇಳಿದ್ರಿ ಸಂದೀಪ್ ಈಗ ಅರ್ಧ ಗಂಟೆ ಹಿಂದೆ ನನ್ನ ಮನೆಗೆ ನುಗ್ಗಿ ಬೆಲೆ ಬಾಳುವ ಬಂಗಾರ ಒಡವೆ ದೋಚಿಕೊಂಡು ಹೋಗಿರುವನು ಸರ್ ಅವನು ಯಾರೆಂದು ಗುರುತು ಸಿಕ್ಕಿತ ಇಲ್ಲ ಇನ್ಸ್ಪೆಕ್ಟರ್ ಅವನು ಅಪರಿಚಿತ ವ್ಯಕ್ತಿ ಇರುವನು ಸರ್ ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ ಯಾರ ಮೇಲೆ ಇಲ್ಲ ಇನ್ಸ್ಪೆಕ್ಟರ್ ಆದರೆ ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಬೆಳಗಾಗುವುದರೊಳಗೆ ನನ್ನ ಹಣ ನನಗೆ ತಲುಪಲೇಬೇಕು ಸರಿ ಸರ್ ಈಗಲೇ ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ ಸರ್ಚ್ ಮಾಡುತ್ತೇನೆ ನೀವೇನು ಚಿಂತಿಸಿದಿರಿ ಒಳಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ನನಗೊಂದು ಸಂದೇಹ ಹೇಳಿ ಸರ್ ಅದೇನಂತ ಅವನನ್ನು ನೋಡಿದರೆ ನಾಡಿನವನಲ್ಲ ಕಾಡಿನವನು ಎನಿಸುವುದು ಸರ್ ಇಷ್ಟು ಕ್ಲೂ ಸಿಕ್ಕರೆ ಸಾಕು ಅರಣ್ಯ ಪ್ರದೇಶವನ್ನು ಸುತ್ತಲೂ ಪೊಲೀಸ್ ಸರ್ಪಗಾವಲು ನಿರ್ಮಿಸಿ ಅವನ ಜನ್ಮ ಜಾಲಾಡಿ ಬಿಡುತ್ತೇನೆ ನಾನಿನ್ನು ಬರ್ತೀನಿ ಸರ್ ಕುಳಿತುಕೊಳ್ಳುವುದು ತರವಲ್ಲ ಯಾಕಂದರೆ ಅವನು ಕತ್ತಿದ್ದು ಕೋಟಿ ಗಂಟಲೆ ಬಳವ ಚಿನ್ನ ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು ಮರಳಿ ಅದನ್ನು ಪಡೆಯಲೇಬೇಕು